ಸಪರೇಟ್ ಸಪರೇಟ್ ಆಗಿ ಆ ವಾರ್ಡ್ಗೆ ಕನ್ಫ್ಯೂಷನ್ ಆಗ್ಬೋದು ಅಂತ ಒಂದು ಫಸ್ಟ್ ಎರಡು ದಿನ ಮುಂಚೆ ಆಟೋಲನ್ಸು ಮತ್ತೆ ಹ್ಯಾಂಡ್ ಬಿಲ್ಸ್ ಬಂದ್ಬಿಟ್ಟು 35 ವಾರ್ಡ್ನ ಸಪರೇಟ್ ಸಪರೇಟ್ ಆಗಿ ಮಾಡ್ತಾ ಇದೆ. 35 ವಾರ್ಡ್ನ ಮೇಡಮ್ ಬಂದೇ ಬರ್ತಾರೆ. ಅಲ್ಲಿ ಇರೋ ಕೃತಿ ಕೊರತೆಗಳೆಲ್ಲ ಕೇಳಬೇಕು. ಸಮಸ್ಯೆಗಳು ಅಲ್ಲೇ ಸರಿ ಮಾಡಬೇಕಾದ್ರೆ ಅಲ್ಲೇ ಸರಿ ಮಾಡ್ತಾರೆ, ಇಲ್ಲಾಂದ್ರೆ ಇಂಥ ದಿವಸದಲ್ಲಿ ಬಂದ್ಬಿಟ್ಟು ನಾವು ಸರಿ ಮಾಡ್ತೀವಿ. ಯಾವುದೋ ಒಂದು ಡ್ರೈನ್ ಕೇಳ್ತಾರೆ, ಅವತ್ತೇ ಹಾಕೋಕ್ಕಾಗಲ್ಲ. ಅದಕ್ಕೆ ನಮ್ಮ ಅಧಿಕಾರಿಗಳು ನಮ್ಮ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಇಂಥ ದಿವಸ ಒಳಗಡೆ ಮಾಡ್ಕೊತೀವಿ. ಇದು ನಾವು ಬಂದಿರೋದ್ರಿಂದ ಇಷ್ಟು ಮಾಡಿದ್ದೀವಿ, ನಾವು ಮಾಡೋಕ್ಕೆ ಇಷ್ಟು ಪ್ರಾವಿಷನ್ ಇದೆ, ಟೆಂಡರ್ ಇಷ್ಟು ಮಾಡಿದ್ದೀವಿ ಹಂಗಂತ ಮೇಡಮ್ ಅವರು ಭರವಸೆ ಕೊಡ್ತಾರೆ. ಆ ಭರವಸೆನ ಬಂದ್ಬಿಟ್ಟು ಎಷ್ಟು ದಿನದಲ್ಲಿ ನಾವು ಕೆಲಸ ಮಾಡ್ಕೊಡ್ತೀವಿ ಅಂತಲೂ ಹೇಳ್ತಾರೆ. ಆ ಅದೇ ಸ್ಥಳದಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಮಾಡಬೇಕು, ಸಾಲ್ವ್ ಮಾಡಬೇಕಂದ್ರೆ ನಮ್ಮ ಅಧಿಕಾರಿಗಳೆಲ್ಲ ಇರ್ತಾರೆ ಇದರಲ್ಲಿ. ನಂಬರವಣ್ಣ ಅಲೋಕೇಟ್ ಮಾಡ್ತೀವಿ, ನಂಬರ್ ವೈಸ್ ಅಲೋಕೇಟ್ ಮಾಡೋದು. ಇವಾಗ ಯಾರೇ ಬೆನಿಫಿಷಿಯರಿಗೆ ನಂಬರ್ ವೈಸ್ ಅಲೋಕೇಟ್ ಆಗುತ್ತೆ, ನಂಬರ್ ಒನ್ ನಂಬರ್ ಟೂ. ಅದಾದ್ಮೇಲೆ ಆ ನಂಬರ್ ಒನ್ ಬೆನಿಫಿಷಿಯರಿ ಈ ಕ್ಯಾನ್ ಕ್ಲೈಮ್ ಫಾರ್ ದ ಸೆಂಟ್ರಲ್ ಗೌರ್ಮೆಂಟ್ ಏನ್ ಸ್ಕೀಮ್ ಕೊಟ್ಟಿದೆ ಅದರಲ್ಲಿ ಈ ಸ್ಕೇಪ್ ಸ್ಟೇಟ್ ಗೌರ್ಮೆಂಟ್ ಸೆಲೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಶೇರ್ ಮಾತ್ರ ಬಂದಿದೆ, ಬಟ್ ಸ್ಟೇಟ್ ಗೌರ್ಮೆಂಟ್ ಮೂರು ವರ್ಷದಿಂದ ಬರಲಿಲ್ಲ. ಆಮೇಲೆ ಬಿಜಿಎಂಎಲ್ಲಿ ಸಮಸ್ಯೆ ಇರೋದು ಬರೀ ಬಿಜಿಎಂಎಲ್ ಅಡ್ಮಿನಿಸ್ಟ್ರೇಷನ್ ಇದೆ. ಈಗ ಏನಾದ್ರು ಪಾಸಿಬಿಲಿಟಿ ಇದ್ರೆ ಅವ್ರನ್ನ ಕರ್ಕೊಂಡು ಬರ್ಕಿದ್ದಾರೆ. ಇದಾಗುತ್ತೆ ಪ್ರಾಬ್ಲಮ್ ಫೇಸಿಂಗ್ ಓನ್ಲಿ ಬೈ ದಿ ಅಡ್ಮಿನಿಸ್ಟ್ರೇಷನ್. ಅದಕ್ಕೆ ನನಗೆ ಹಕ್ಕಿದೆ ಅಥವಾ ನಗರಸಭೆ ಅಧ್ಯಕ್ಷರಿಗೆ ಹಕ್ಕಿದೆ ಅದು ಹಕ್ಕು ಪತ್ರ ಕೊಡಕ್ಕೆ ಅಂತಲ್ಲ.
ಸರ್ಕಾರ ಇದನ್ನ ವ್ಯವಸ್ಥಿತವಾಗಿ ಅವ್ರಿಗೆ ಹಂಚಿಕೆ ಮಾಡೋದ್ರಲ್ಲಿ ಲೋಪದೋಷಗಳು ಆಗಿದ್ದಾವೆ. ಆ ಶೆಡ್ಸ್ ನ ಕೊಡೋದ ಅಥವಾ ಬೇರೆ ಜಾಗದಲ್ಲಿ ಅವ್ರಿಗೆ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂತದ್ದ ಸಂಪರ್ಕ ಕೊಡಿಸ್ತೀವಿ ಅಂತ ಯಾಕೆ ಇಲ್ಲಿ ಹಾಕಿದೀವಿ ಅಂದ್ರೆ ಅವ್ರಿಗೆ ಮಾಹಿತಿನೇ ಕೊಡ್ರಿ, ಒಂದ್ಸರಿ ಮಾಹಿತಿ ಕೊಟ್ರೆ ಅವ್ರೇ ಎಷ್ಟು ಅಲರ್ಟ್ ಆಗ್ತಾರೆ ಅಂದ್ರೆ ಎಲ್ಲ ಹುಡ್ಕೊಂಡು ಬರ್ತಾರೆ. ಇಲ್ಲ ಒಂದು ಅಜ್ಜನ ವಿಚಾರ ಮಾಡ್ತಾರೆ ಏನದು ಅಂದ್ರೆ ನಾವು 8ನೇ ತಾರೀಕಿಂದ ಈ ಬಿಲ್ 29th ಕೂಡ ಒಂದಿನ ಬಿಟ್ಟು ಒಂದಿನ ವಾರ್ಡ್ ವಿಸಿಟ್, ವಾರ್ಡಲ್ಲಿ ಇರುವಂತ ಪಬ್ಲಿಕ್ ಗ್ರೀವಿಯನ್ಸಸ್ ಮೀಟಿಂಗು, ಅದರ ಜೊತೆಯಲ್ಲಿ ನಗರಸಭೆಯಿಂದನೂ ಏನೇನು ಸವಲತ್ತು ಇದೆ, ಅದಾದಮೇಲೆ ಅವರಿಗೆ ಪೆನ್ಷನ್ ಪ್ರಾಬ್ಲಮ್ ಇದ್ದರೆ, ಆಧಾರ್ ಕಾರ್ಡ್ ಪ್ರಾಬ್ಲಮ್ ಇದ್ದರೆ, ಅದರ ಜೊತೆಯಲ್ಲಿ ಅವ್ರಿಗೆ ಲೇಬರ್ ಕಾರ್ಡು, ಹೆಲ್ತ್ ಕಾರ್ಡು ಇವೆಲ್ಲದ್ರದ್ದು ಮಾಹಿತಿ ಕೊಟ್ಟು ನಾವು ಅಲ್ಲೇ ಒಂದು ಕಾಮನ್ ಸರ್ವಿಸ್ ಸೆಂಟರ್ನು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗಿ ವಾರ್ಡಲ್ಲಿ ಒಂದು ಕಡೆ ಗ್ರೀವಿಯನ್ಸಸ್ ಮೀಟಿಂಗು, ಮತ್ತು ಇಂಡಿವಿಜುವಲ್ ಬೆನಿಫಿಟ್ಸ್ ಬಗ್ಗೆ ನಗರಸಭೆ ಮುಖಾಂತರ ಏನೇನು ಬೆನಿಫಿಟ್ಸ್ ಇದೆ, ಇಂಡಿವಿಜುವಲ್ ಬೆನಿಫಿಟ್ಸ್ ಇದೆ, ಸ್ಕಾಲರ್ಶಿಪ್ ಇರ್ಬೋದು, ಆಶ್ರಯ ಯೋಜನೆ, ಸೈಟ್ಲೆಸ್ ಪೀಪಲ್ಸ್ಗೆ ಅಲ್ಲಿ ಅವೇರ್ನೆಸ್ ಕೊಡೋದು, ಅಪ್ಲಿಕೇಶನ್ಸ್ ಕೊಡುವಂಥದ್ದು, ಇನ್ನೂ ನಗರಸಭೆಯಲ್ಲಿ ಇನ್ನೂ ಕೆಲವೊಂದು ಗ್ಯಾಸ್ ಕೊಡಬೇಕು ಅಂತ ಯೋಚನೆ ಮಾಡಿದರೆ 3,000 ಕುಟುಂಬಗಳಿಗೆ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತಾ ಏನೇನು ಈವರೆಗೂ ನಾವು ಕೆಲಸ ಮಾಡಿದ್ದೀವಿ ನಗರಸಭೆ ಮುಖಾಂತರ, ನೆಕ್ಸ್ಟ್ 3 ಮಂತ್ಸಲ್ಲಿ ಇನ್ನೇನೇನು ಕೆಲಸ ಮಾಡೋಕ್ಕೆ ಅವಕಾಶ ಇದೆ ಮಾಡ್ತೀವಿ ಅಂತಲೂ ಕೂಡ, ಇನ್ನೇನೇನು ಸಮಸ್ಯೆ ಅಲ್ಲಿ ಪಬ್ಲಿಕ್ ಗ್ರೀವಿಯನ್ಸಸ್ ಮೀಟಿಂಗಲ್ಲಿ ಅವ್ರು ಅಡ್ರೆಸ್ ಮಾಡ್ತಾರೆ, ಅವ್ರು ನಮ್ಮ ಗಮನಕ್ಕೆ ತರ್ತಾರೆ, ಅದನ್ನು ಯಾವ ರೀತಿ ಬಗೆಹರಿಸ್ಬೋದು ಅಂತ ನಾವು ಡಿಪಾರ್ಟ್ಮೆಂಟ್ ವೈಸ್ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ ಬರ್ತಾರೆ, ಲೇಬರ್ ಡಿಪಾರ್ಟ್ಮೆಂಟ್ ಬರ್ತಾರೆ, ಪೆನ್ಷನ್ಸ್ ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡ್ತಿದ್ದಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ನಮ್ಮ ಜೊತೆ ಇರ್ತಾರೆ, ಯಾವ ನಗರಸಭೆಯ ಕಮಿಷನರ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಆಶ್ರಯ ಕಮಿಟಿಯವರು ಇರ್ತಾರೆ, ಸ್ಕಾಲರ್ಶಿಪ್ ನೋಡುವಂಥವ್ರು ಇರ್ತಾರೆ, ಏನೇನು ಸ್ಕೀಮ್ಸ್ನ ನಾವು ಇವತ್ತವರೆಗೂ ಪಬ್ಲಿಕ್ಗೆ ಎಜುಕೇಟ್ ಮಾಡಬೇಕು ಅಥವಾ ಅವ್ರಿಗೆ ಮುಟ್ಟಿಸ್ಬೇಕು ಪ್ರಾಮಾಣಿಕವಾಗಿ ಅಂತ ಕೆಲಸ ಮಾಡ್ತಾ ಇದ್ವಿ, ಅದನ್ನು ಇವತ್ತು ನಾವು ವಾರ್ಡ್ ವೈಸೇ ವಿಸಿಟ್ ಮಾಡಿ ವಾರ್ಡಲ್ಲಿರುವಂಥ ಸಮಸ್ಯೆಗಳನ್ನೂ ನೇರವಾಗಿ ಸ್ಪಂದಿಸಿ ಅಲ್ಲಿ ಅವ್ರ ಕುಂದುಕೊರತೆಗಳನ್ನ ಬಗೆಹರಿಸ್ಬೇಕು ಅನ್ನೋಂಥ ದೂರದೃಷ್ಟಿಯಿಂದ ಹಿಂದೆ ಕೂಡ ನಾನು ಈ ಕಾರ್ಯಕ್ರಮನ ಮಾಡಿದ್ದೆ, ಅದು ಕೂಡ ಯಶಸ್ವಿಯಾಗಿತ್ತು. ಈಗೂ ಕೂಡ ನಾವು 2 ಮಂತ್ಸ್ ಇದನ್ನೇ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಪ್ರತಿದಿನ 2 ವಾರ್ಡ್ ವಿಸಿಟ್ ಮಾಡ್ತೀವಿ, ಬೆಳಗ್ಗೆ 10 to 1 o'clock, ಅದಾದಮೇಲೆ 2 o'clock to 5 o'clock ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಪ್ರತಿದಿನ ಹೋದಾಗ 2 ವಾರ್ಡ್ನ ವಿಸಿಟ್ ಮಾಡ್ತೀವಿ. ಸೊ ಅದನ್ನು 2-3 ದಿನ ಮುಂಚೆನೇ ನಾವು ವಾರ್ಡಲ್ಲಿ ಪಬ್ಲಿಸಿಟಿ ಮಾಡಿ ಅವ್ರ ಗಮನಕ್ಕೆ ತಂದು, ಒಂದೇ ಉದ್ದೇಶ, ಎಲ್ಲ ಇಲಾಖೆಗಳು ಕೂಡ ಕೋವಿಡ್ ಆದಮೇಲೆ ನಾವು ಈ ಏರಿಯಾಗಳಿಗೆ ಅಥವಾ ವಾರ್ಡ್ಸ್ಗೆ ವಿಸಿಟ್ ಮಾಡುವಂಥದ್ದನ್ನು ಕಾಲಾವಕಾಶ ಮಾಡ್ಕೊಳಕ್ಕಾಗಲಿಲ್ಲ, ಅವ್ರದ್ದು ಏನು ಪ್ರಾಬ್ಲಮ್ಸ್ ಇದೆ ಅಂತ ನೇರವಾಗಿ ಸ್ಪಂದಿಸುವ ಅವಕಾಶ ಮಾಡ್ಕೊಳಕ್ಕಾಗಲಿಲ್ಲ. ಅದರಿಂದ ಅದು ಒಂದೇ ಕಾರಣದಿಂದ ನಾವು ವಾರ್ಡ್ಸ್ಗೆ ವಿಸಿಟ್ ಮಾಡ್ತೀವಿ. ಏನೇನು ಕೆಲಸ ಆಗಿದೆ, ನಾಳೆ ಆಗುತ್ತೆ, ಇನ್ನು ಏನೇನು ವಿಚಾರದ ಬಗ್ಗೆ ಅವ್ರು ಕೇಳ್ತಾರೆ ಅದನ್ನು ಜವಾಬ್ದಾರಿಯಾಗಿ ಅದೇ ಜಾಗದಲ್ಲಿ ನಾವು ವಾರ್ಡ್ಸ್ ವಿಸಿಟಲ್ಲಿ ಅವ್ರ ಪ್ರಾಬ್ಲಮ್ಸ್ನ, ಪಬ್ಲಿಕ್ ಗ್ರೀವಿಯನ್ಸಸ್ ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡೋದಕ್ಕೆ, ಸಾಲ್ವ್ ಮಾಡೋದಕ್ಕೆ ಅಲ್ಲಿ ವಿಸಿಟ್ ಮಾಡೋದನ್ನ ಆಲೋಚನೆ, ಮತ್ತು ಅದನ್ನು ಪ್ಲ್ಯಾನ್ ಮಾಡ್ತೀವಿ. 1 ಮಂತ್ನೂ ನಾವು ವಿಸಿಟ್ ಮಾಡಿ ಗ್ರೀವಿಯನ್ಸಸ್ ಯಾವುದೇ ಗ್ರೀವಿಯನ್ಸಸ್ ಯಾವುದೇ ಇಲಾಖೆಗೆ ಸಂಬಂಧಪಟ್ಟಿರುವಂಥದ್ದನ್ನು ಅಲ್ಲೇ ಪರಿಹಾರ, ಅದಕ್ಕೂ ಪರಿಹಾರ ಏನು, ಯಾವ ರೀತಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗುತ್ತೆ ಅದೇ ಜಾಗದಲ್ಲಿ ಇತ್ಯರ್ಥ ಮಾಡೋದಕ್ಕೆ ನಾವು ಎಲ್ಲ ಇಲಾಖೆಗಳನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಗರಸಭೆದೇ ಆಗಿರಲಿ ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟೇ ಆಗಿರಲಿ, ಯಾವುದೇ ಡಿಪಾರ್ಟ್ಮೆಂಟ್ ಆಗಿದ್ರೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ತಾರೆ, ಲೇಬರ್ ಡಿಪಾರ್ಟ್ಮೆಂಟ್ ಇರ್ತಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಎವ್ರಿ ಟೈಮ್ ಡೆಪ್ಯೂಟಿ ತಹಸೀಲ್ದಾರ್ ಮತ್ತು RI ಅಲ್ಲಿ ಸಂಬಂಧಪಟ್ಟಿರುವಂಥ ವಿಲೇಜ್ ಅಕೌಂಟ್ ಲೀಡ್ ಇರ್ತಾರೆ. ಯಾಕಂದರೆ ಪೆನ್ಷನ್ ಇಶ್ಯೂಸ್ ಎಲ್ಲ ಜಾಸ್ತಿ ಇದೆ, ಆ ಕಾರಣದಿಂದನೂ ಕೂಡ ಕಂಪ್ಲೀಟ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ನಗರಸಭೆಯಲ್ಲೂ ಕೂಡ ಯಾರ್ಯಾರು ಇಂಜಿನಿಯರ್ ಇರ್ತಾರೆ, AWO ಇರ್ತಾರೆ, ಅವರು ನಮ್ಮ ಜೊತೆ ವಾರ್ಡ್ಸಲ್ಲಿ ವಿಸಿಟ್ ಮಾಡಿ ನಾವು ಅಲ್ಲಿ ಗ್ರೀವಿಯನ್ಸಸ್ ಮೀಟಿಂಗ್ಗೆ ಮೈನಿಂಗ್ ಏರಿಯಾ ಆಗಿ ಈ ಥರ ಎಲ್ಲಾನು ಸಮಸ್ಯೆ ಇಲ್ಲ, ಏನು ಈ ಕಾಲದ ಪ್ರಾಬ್ಲಮ್ ಹೇಳ್ತಾ ಇದ್ದೀರಾ, ಅದು ಕಂಪ್ಲೀಟ್ ಆಗಿ ನಾನ್ ಮೈನಿಂಗ್ ಏರಿಯಾಗೆ ಬರುವಂತ ಸಮಸ್ಯೆ ಇದೆ. ಆಲ್ಮೋಸ್ಟ್ ಈಗ ಎಲ್ಲ ಆನ್ಲೈನಲ್ಲೆಲ್ಲ ಅದನ್ನು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಅಥವಾ ಆನ್ಲೈನಲ್ಲಿ ಅವ್ರಿಗೆಲ್ಲ ಕೆಲವೊಂದು ಮಾಹಿತಿ ತಗೊಂಡು ಮಾಡ್ತಾ ಇದ್ದಾರೆ. ಎಲ್ಲ 1 ವಾರ್ಡು 2 ವಾರ್ಡು ಅಂದರೆ 29
ಮತ್ತು ಕೆಲವೊಂದು ವಾರ್ಡ್ಸ್ ಅಲ್ಲಿ ಇದು ಸಮಸ್ಯೆ ಇರುತ್ತೆ, ಲಿಮಿಟೆಡ್ ಸಮಸ್ಯೆ ಆಗಿರೋದು. ಲಿಮಿಟೆಡ್ ಆಗಿರೋದ್ರಿಂದ ಆ ವಾರ್ಡ್ಸ್ಗೆ ಹೋದಾಗ ಅದಕ್ಕೇನೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ನೀವು ಹೇಳ್ತಾ ಇರೋವಂಥ ವಿಚಾರ ಏನಿದೆ, ಖಾತಾ ಈ ಖಾತಾ ಪ್ರಾಬ್ಲಮ್ ಎಲ್ಲೆಲ್ಲಿದೆ, ಆ ವಾರ್ಡ್ಸ್ಗೆ ಹೋದಾಗ ಅವ್ರನ್ನ ಜೊತೆಯಲ್ಲೇ ಕರ್ಕೊಂಡು ಅದನ್ನು ಮಾಡ್ತೀವಿ. ಈ ಖಾತಾ ಡ್ರೈವ್ನ ಮಾಡಿಸ್ತೀನಿ, ನಾನು ವಾರ್ಡ್ ವೈಸೇ ಮಾಡಿಸ್ತೀನಿ. ಮೂರು ಸಾವಿರ ಜಾಸ್ತಿ ಮಿಷನ್ಸ್ ಬಗ್ಗೆ ನಗರಸಭೆಯಿಂದ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಎಷ್ಟೊಂದು ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಬರ್ತಾ ಇದ್ವಿ. ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಕೊಟ್ಟಾಗ ನಿಮ್ಮ ಪ್ರೆಸೆನ್ಸ್ ಅಲ್ಲೇ ಕೊಟ್ಟಿದ್ವಿ, ಕಾಲೇಜಸ್ ಪ್ರಿನ್ಸಿಪಲ್ಸ್ನ ಸ್ಕೂಲ್ಸ್ ಪ್ರಿನ್ಸಿಪಲ್ಸ್ನ ಎಲ್ಲ ಕರೆದು ಕೊಟ್ಟಿದ್ವಿ. ಅದಾದಮೇಲೆ ಪಾಪ ಸಾಲ ಸೋಲ ಮಾಡಿ ಕೊಟ್ಟಿರುವಂಥ ಪೇರೆಂಟ್ಸ್ಗೆ ಅವ್ರ ದುಡ್ಡು ವಾಪಸ್ ಕೇಳೋಕ್ಕೆ ಧೈರ್ಯ ಇರಲಿಲ್ಲ. ಇನ್ನೊಂದು ಸಿಸ್ಟಮ್ನ ಮಾಡಿಫೈ ಮಾಡಿದ್ವಿ. ಅದೇ ಥರ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಇರಲಿಲ್ಲ. ಫಸ್ಟ್ ಟೈಮಿಂದ ಇಷ್ಟು ಕೆ ಜಿ ಎಫ್ ಅಲ್ಲಿ 9 ಲಕ್ಷದವರೆಗೂ ನಾವು ಸ್ಕಾಲರ್ಶಿಪ್ ಮಾಡಿದ್ವಿ ಎಸ್ ಸಿ ಮಕ್ಕಳಿಗೆ. ಅದಾದಮೇಲೆ ನೆಕ್ಸ್ಟ್ ಕೂಡ ಈಗ ನಾವು 9 ಲಕ್ಷದವರೆಗೂ ಹೋಗಿದ್ದೀವಿ. ಇನ್ನೂ ನಮಗೆ 4-5 ಲಕ್ಷದವರೆಗೂ ಕೂಡ ಅವಕಾಶ ಇದೆ ಯಾವುದಾದ್ರೂ ರಿಜೆಕ್ಟ್ ಆಗಿರುವಂಥ ಅಪ್ಲಿಕೇಶನ್ಸ್. ಇದ್ರ ಬಗ್ಗೆ ಯಾರಿಗೂ ಮಾಹಿತಿನೇ ಇರಲಿಲ್ಲ. ನಾವು ಇದ್ರ ಬಗ್ಗೆ ಎಲ್ಲ ಕಡೆ ಮಾಹಿತಿ ತುಂಬ ಚೆನ್ನಾಗಂದರೆ ಅದ್ರ ಬಗ್ಗೆ ತುಂಬ ಪಬ್ಲಿಸಿಟಿ ಮಾಡಿ ಅದನ್ನು ಬೆನಿಫಿಷರೀಸ್ನ 10th ಸ್ಟ್ಯಾಂಡರ್ಡಿಂದ PUCಯಿಂದ ITI ಡಿಪ್ಲೊಮೊ ಇಂಜಿನಿಯರಿಂಗ್ ಮಾಡ್ತಾ ಇರೋ ಎಲ್ಲ ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟು ಮಾಡ್ತೇವೆ. ಇದು ಒಂದು ಕಾನ್ಸೆಪ್ಟು. ನಾವು ವಾರ್ಡ್ ವೈಸ್ ವಿಸಿಟ್ ಮಾಡಿದಾಗ ಅದನ್ನು ಅವ್ರಿಗೆ ಎಜುಕೇಟ್ ಮಾಡಬೇಕು ಅನ್ನೋದು ಒಂದು ಕನ್ಸರ್ನ್. ಏನೇನು ಸ್ಕೀಮ್ಸ್ ಇದೆ, ಕಾರ್ಯಕ್ರಮಗಳಿದ್ದಾವೆ ತಿಳ್ಕೊಳ್ಳಿ ಸಾರ್ವಜನಿಕವಾಗಿ. ಅವರು ಆ ಕಾರ್ಯಕ್ರಮಗಳನ್ನ ತಿಳ್ಕೊಳ್ಳಿ, ಏನಿದೆ ಅವ್ರಿಗೆ ಇಂಡಿವಿಜುವಲ್ ಬೆನಿಫಿಟ್ಸ್ ಏನಿದೆ ಅದನ್ನು ತಿಳ್ಕೊಳ್ಳಿ ಅನ್ನುವಂಥ ಕನ್ಸರ್ನಿಂದ ನಾವು ಇದನ್ನು ಮತ್ತೆ ಮಾಡ್ತಾ ಇದ್ದೀವಿ. ಈಗ ಅವ್ರ ಅಕೌಂಟ್ಗೆ ಹೋಗಿದ್ದೆ ನಾನು ನಿನ್ನೆ ಪಾರ್ಕಲ್ಲಿ ಅಲ್ಲಿ ಸ್ಕ್ರೀನ್ ಮಾಡ್ಸಕ್ಕೆ ಬಂದಿದ್ದೆ. ಎಷ್ಟು ಜನ FGCಗೆ ಹೋಗುವಂಥ ಮಕ್ಕಳು ಬಂದು ನಮ್ಮ ಅಕೌಂಟ್ಗೆ ದುಡ್ಡು ಬಂತು ಅಂತಂದ್ಬಿಟ್ಟು ನನಗೆ ನೇರವಾಗಿ ಬಂದು ಹೇಳಿದ್ರು. ಅವೆಲ್ಲ ಹೇಳಿದ್ರು ಪಿಂಜಾಜವಾಲ್ ಹತ್ರ, ನಾನು ಆ ಪಾರ್ಕ್ ಕ್ಲಿನಿಕಲ್ಲಿ ಇದ್ದಾಗ ನಮ್ಮ ಅಕೌಂಟಿಗೆ ಬಂತು ಅಮೌಂಟ್ ಅಂತ ಹೇಳಿ. ಅವೆಲ್ಲ ಸ್ವಲ್ಪ ಇವತ್ತವರೆಗೂ ಮಾಹಿತಿ ಇರಲಿಲ್ಲ. ಅಂಥ ಕಾರ್ಯಕ್ರಮಗಳನ್ನ ನಾವು ತಗೊಂಡಿದ್ವಿ. ಯಾವುದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ, ಯಾವುದು ಎಜುಕೇಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ, ಸ್ಟ್ರೆಂಥನ್ ಮಾಡುತ್ತೆ, ಅಂಥ ಕಾರ್ಯಕ್ರಮಗಳಿಗೆ ನಾವು ಇನ್ಸ್ಪೈರ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಸ್ಕೊಳ್ತಾರೆ. ಗ್ರೀವೆನ್ಸಸ್ ಆದಮೇಲೆ ಸೊಲ್ಯೂಷನ್ ಏನು, ಟೈಮ್ ಬೌಂಡ್ ಏನು ಪ್ರೋಗ್ರಾಮ್ ಇಟ್ಟಿದ್ದಾರೆ? ನಾವು ಕಾಮನ್ ಸರ್ವಿಸ್ ಸೆಂಟರ್ ಅವ್ರನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಇಂಡಿವಿಜುವಲ್ ಬೆನಿಫಿಟ್ಸ್ ಏನಿದೆ, ಇಂಡಿವಿಜುವಲ್ ಬೆನಿಫಿಟ್ಸ್ ಈಗ ಲೇಬರ್ ಕಾರ್ಡಿಂದ ಕೆಲವೊಂದು ಲೇಬರ್ ಕಾರ್ಡ್ ರಿಜಿಸ್ಟ್ರೇಷನ್ನೇ ಮಾಡ್ಕೊಂಡಿರಲ್ಲ, ಅದರಿಂದ ಕೆಲವೊಂದು ಬೆನಿಫಿಟ್ಸ್ ಇರುತ್ತೆ ಆ ಫ್ಯಾಮಿಲಿಗೆ ಅಥವಾ ಆ ಕುಟುಂಬದಲ್ಲಿ ಯಾರು ಡಿಪೆಂಡೆಂಟ್ಸ್ ಇರ್ತಾರೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ, ಹೆಲ್ತ್ ಕಾರ್ಡ್ ಬಗ್ಗೆ ಮಾಹಿತಿ ಇರಲ್ಲ. ಮಾಹಿತಿನೂ ಕೊಟ್ಟು ಅವ್ರಿಗೆ ಅದರದ್ದು ನಾವು ಅಲ್ಲಿ ಅಲ್ಲೇ ಎನ್ರೋಲ್ ಮಾಡ್ತೀವಿ. ಅಲ್ಲೇ ಎನ್ರೋಲ್ ಮಾಡಿ ಕಾರ್ಡ್ಸ್ ಕೊಡೋದಕ್ಕೆ ನಮ್ಮ ಜೊತೆ 2 ಕಾಮನ್ ಸರ್ವಿಸ್ ಸೆಂಟರ್ಸ್ನ ಬುಕ್ ಮಾಡಿದ್ದೀವಿ. ಅದು DC ಆಫೀಸಿಂದನೋ ಗೌರ್ಮೆಂಟಿಂದನೋ ಆಥರೈಸ್ಡ್ ಆಗುತ್ತೆ. ಬೆಳಗ್ಗೆ ಒಂದು ಒಬ್ಬನ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ, ಮಧ್ಯಾಹ್ನಕ್ಕೆ ಬೇರೆಯವ್ರನ್ನ ಕರ್ಕೊಂಡು ಹೋಗ್ತೀವಿ. ಸೊ ದಟ್ ಇಂಡಿವಿಜುವಲ್ ಎನಿ ಪ್ರಾಬ್ಲಮ್ ಯಾವುದೇ ಇದ್ರೂ ನಗರಸಭೆ ವ್ಯಾಪ್ತಿಗೆ ಬರುವಂಥದ್ದು ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ವ್ಯಾಪ್ತಿಗೆ ಬರುವಂಥದ್ದು ಯಾವುದೇ ಇಲಾಖೆಗೆ ಸಂಬಂಧಪಟ್ಟಿರುವಂಥದ್ದು ಬುಕ್ಕಲ್ಲಿ ರಿಜಿಸ್ಟರ್ ಆಗುತ್ತೆ. ಅವ್ರ ಹೆಸರು, ಅವ್ರ ನಂಬರ್, ಏನೇ ಸಮಸ್ಯೆ ಹೇಳಿದ್ರು ಅವ್ರು ಬರ್ಕೊಳ್ತಾರೆ. ಅದಾದಮೇಲೆ ಅವ್ರ ಹತ್ರ ಎಲ್ಲರಿಗೂ ನಾವು ಅದಕ್ಕೆ ನೋಟಿಸ್ ಅಲ್ಲಿ ಹಾಕಿದ್ವಿ, ಆಧಾರ್ ಕಾರ್ಡ್ ಒಂದು, ಆಧಾರ್ ಕಾರ್ಡ್ ಜೊತೆ ಬ್ಯಾಂಕ್ ಪಾಸ್ಬುಕ್ ತಗೊಂಡ್ಬನ್ನಿ, ಆಧಾರ್ ಕಾರ್ಡ್ ತಗೊಂಡ್ಬನ್ನಿ, ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆಯಿಂದ ಪೆನ್ಷನ್ಸಿಂದ ಅದಾದಮೇಲೆ ರೇಷನ್ ಕಾರ್ಡ್ ಏನೇನು ಸಮಸ್ಯೆ ಇವಾಗವರೆಗೂ ಇದೆ ಅದ್ರದ್ದು ನೋಡ್ತೀವಿ. ಅದಾದಮೇಲೆ ಲೈಟಿಂಗ್, ಕೆಲವೊಂದು ಏರಿಯಾಗಳಲ್ಲಿ ಲೈಟ್ ಇರಲ್ಲ, ಲೈಟ್ ಕನೆಕ್ಷನ್ಸ್ ಯಾಕಿಲ್ಲ ಅನ್ನೋದನ್ನ ಅಲ್ಲೇ ನಾವು ಆ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ. ಕ್ಯಾಸ್ಟು, ಇನ್ಕಮ್ ಸರ್ಟಿಫಿಕೇಟು, ರೋಡ್ಸು ಯಾವುದು ನಗರಸಭೆಯಿಂದ ಮಾಡೋದಕ್ಕೆ ಅವಕಾಶ ಆಗಿದೆ ಅಥವಾ ಟೆಂಡರ್ ಪ್ರೋಸೆಸ್ ಆಗಿ ನೆಕ್ಸ್ಟ್ ವರ್ಕ್ ಎಕ್ಸಿಕ್ಯೂಟ್ ಆಗುತ್ತೆ, ಆ ವಿಚಾರದ ಬಗ್ಗೆ. ಈ ಮಳೆ ಬರ್ತಾ ಇರೋದ್ರಿಂದ ಹೆವಿ ರೈನ್ಸ್ ಬಂದಾಗ ಡ್ರೈನೇಜಸ್ ಎಲ್ಲ ಓವರ್ ಫ್ಲೋ ಆಗೋದಕ್ಕಿಂತ ಅಂಥ ಸಮಸ್ಯೆ ಇದ್ದಾಗ ಅದನ್ನು ನೋಟ್ ಮಾಡಿಕೊಂಡು ಅದು ನೆಕ್ಸ್ಟ್ ಅಲ್ಲಿ ಹೆಲ್ತ್ ಇನ್ಸ್ಪೆಕ್ಟ್ರು ಮತ್ತು ಯಾರು ಮೇಸ್ತ್ರಿ ಇರ್ತಾರೆ ಅವರಿಗೆ ಜವಾಬ್ದಾರಿ ಹಾಕಿ ಅದನ್ನು ಕ್ಲೀನಿಂಗ್ ಮಾಡ್ಕೊಳ್ಳೋವಂಥದ್ದು. ಏರಿಯಾ ವಿಸಿಟ್ ಆದಮೇಲೆ 10 ಪ್ರಾಬ್ಲಮ್ ಏನಿದೆ ಅಷ್ಟನ್ನೂ ತಗೊಳ್ಳೋವಂಥದ್ದು. CDPO ಕರೆಸ್ತೀನಿ, ಅಲ್ಲಿ ಕೂಡ ಅಂಗನವಾಡಿಸಿ ಏನು ಪರಿಸ್ಥಿತಿ ಆಗಿದೆ ಅಂತ ವಿಚಾರ ನೋಡೋವಂಥದ್ದು. ಏನೇನು ನಮ್ಮ ಕಡೆಯಿಂದ ಏನೇನು ಇದ್ದಾವೆ ಅದನ್ನು ಎಲ್ಲ ಅವ್ರಿಗೆ ಎಜುಕೇಟ್ ಮಾಡ್ತೀವಿ. ಆದಷ್ಟು ಪ್ರಾಬ್ಲಮ್ಸ್ ಹೋದ ಮೇಲೆ ಸಾಲ್ವ್ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಫಸ್ಟ್ ಡೇ ಕೋರ್ ಮಂಡಲದಲ್ಲಿ ಶುರುವಾಗುತ್ತೆ. ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ ಅಲ್ಲ, ಆ ಗ್ರೌಂಡ್ ಪೋಸ್ಟ್ ಆಫೀಸ್ ಗ್ರೌಂಡ್ ಇದೆ, ಸ್ಕೂಲ್ ಅಂತ ಹೇಳ್ತಾರೆ ಆ ಗ್ರೌಂಡ್ಸ್ ಅಲ್ಲಿ. ಆ ಗ್ರೌಂಡಲ್ಲಿ ಮಧ್ಯಾಹ್ನ ಆದಮೇಲೆ ವಾರ್ಡ್ ನಂಬರ್ 15 ಅಲ್ಲಿ ಇರುತ್ತೆ ಮಧ್ಯಾಹ್ನ, ಬೆಳಗ್ಗೆ ವಾರ್ಡ್ ನಂಬರ್ 3 ಪೋಸ್ಟ್ ಆಫೀಸ್ ಆಫೀಸ್.
NTM school four mandal first day. ಮಧ್ಯಾಹ್ನ ಮೇಲೆ ಎಸ್ ಟಿ ಬ್ಲಾಕ್ 15 ವಾರ್ಡ್ಸ್ ಜೊತೆನೂ ನಾವು ಡಿಸ್ಕಷನ್ ಮಾಡಿ ಅವ್ರಿಗೆ ಕನ್ವೀನಿಯಂಟ್ ಆಗೇನೆ ಮಾತಾಡ್ಬೋದು ಬೆಳಗ್ಗೆ ಒಂದು ಕಡೆ ಮಧ್ಯಾಹ್ನ ಒಂದು ಕಡೆ ಬರೀ ಇಂಟೆನ್ಷನ್ ಏನು ಏನು ವೆಲ್ಫೇರ್ ಪ್ರೋಗ್ರಾಮ್ಸ್ ಇದಾವೆ ಅವ್ರಿಗೆ ಮುಟ್ಟಬೇಕು ಬೆನಿಫಿಷರೀಸ್ಗೆ ಎಜುಕೇಟ್ ಮಾಡಬೇಕು ಅದಾದಮೇಲೆ ನಾವು ವಾರ್ಡ್ ಹೋದ್ಮೇಲೆ ಮೇಜರ್ ಇಶ್ಯೂಸ್ನ ಸಾಲ್ವ್ ಮಾಡಬೇಕು ಅಥವಾ ಟೈಮ್ ತೊಗೊಂಡು ಹೇಗೆ ಅದನ್ನು ಬಗೆಹರಿಸ್ಬೇಕು ಎರಡು ಕನ್ಸರ್ನಿಂದ ನಾವು ವಾರ್ಡ್ ವಾರ್ಡ್ ವೈಸ್ ವಿಸಿಟ್ ಮಾಡ್ತೀವಿ ಗ್ರೀವಿಯನ್ಸಸ್ನ ಅಡ್ರೆಸ್ ಮಾಡಿ ಒಂದೊಂದು ವಾರದ್ದು ಇದೆ ಮೂವತ್ತೈದು ವಾರದ್ದು ಒಂದೊಂದು ಕಾಂಕ್ರೀಟ್ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್ ಇದಾವೆ ಅವ್ರನ್ನೂ ನಮ್ಮ ಜೊತೆ ಕರ್ಕೊಂತೀವಿ ಅವ್ರಿಗೂ ಕೆಲವೊಂದು ಸ್ಕೀಮ್ಸ್ ಇದೆ ಸ್ಕಾಲರ್ಶಿಪ್ ಅಲ್ಲಿ ಅದೊಂದು ವೆಬ್ಸೈಟ್ ಅಲ್ಲೇ ಅವ್ರಿಗೆ ಹೈಯರ್ ಎಜುಕೇಶನ್ಗೆ ತುಂಬಾ ವೆಲ್ಫೇರ್ ಸ್ಕೀಮ್ಸ್ ಇದಾವೆ ಎಜುಕೇಶನ್ಗೆ ಕೆಲವೊಂದು ಪ್ರೋಗ್ರಾಮ್ಸ್ ಇದಾವೆ ಅದನ್ನು ಅವ್ರಿಗೆ ಎಜುಕೇಟ್ ಮಾಡ್ತೀವಿ ಒನ್ ಫ್ಯಾಮಿಲಿಗೆ ಒಂದೇ ಒಂದು ಸತಿ ಗೌರ್ಮೆಂಟ್ ಸ್ಕೀಮ್ ಏನಾದರೂ ಬಂದರೆ ಒಂದು ಫ್ಯಾಮಿಲಿ ಒಂದು ತೊಗೊಂಡಾದ್ಮೇಲೆ ಇನ್ನೊಂದು ಅಡಿಷ್ನಲ್ ಆಗಿ 5 ಇಯರ್ಸ್ ಏನು ಕ್ಲೈಮ್ ಮಾಡೋಕ್ಕೆ ಅವಕಾಶ ಇರಲ್ಲ ಆಮೇಲೆ ಈ ವರ್ಷ ತೊಗೊಂಡಿರೋರಿಗೆ ನೆಕ್ಸ್ಟ್ ನಾವು 3 ಇಯರ್ಸ್ ಕೂಡ ಅವರಿಗೆ ಫೀಸ್ ಕಟ್ತೀವಿ ಒಂದ್ಸತಿ ನಾವು ಕಟ್ಬಿಟ್ಟು ಸುಮ್ಮನೆ ಆಗಲ್ಲ ಒಂದ್ಸತಿ ಡಿಗ್ರಿಗೆ ಜಾಯಿನ್ ಆಗಿರ್ತಾನೆ ಡಿಪ್ಲೊಮಾಗೆ ಜಾಯಿನ್ ಆಗಿರ್ತಾನೆ ಐಟಿಐಗೆ ಜಾಯಿನ್ ಆಗಿರ್ತಾರೆ ಇಂಜಿನಿಯರು ಡಾಕ್ಟರ್ ಏನೋ ಆದರೆ ಮಧ್ಯದಲ್ಲಿ ಆ ಸ್ಟೂಡೆಂಟ್ನ ಹಾಗೆ ಬಿಡಲ್ಲ ನೆಕ್ಸ್ಟ್ ಇಯರ್ಗೂ ಅವ್ರಿಗೆ ಕಂಟಿನ್ಯೂಸ್ ಆಗಿ ನಮ್ಮ ಕಡೆಯಿಂದ ಏನು ಸ್ಕಾಲರ್ಶಿಪ್ ಇದೆ ಅಥವಾ ಗೌರ್ಮೆಂಟ್ ಪ್ರೊಸೀಜರ್ ಪ್ರಕಾರ ಏನು ಫೀಸ್ ಕಟ್ಟಬೇಕು ಅಂತ ಹೇಳಿದರೆ ಅವರಿಗೆ ನೆಕ್ಸ್ಟ್ ಇಯರ್ಗೂ ಈಸ್ ಎಲಿಜಿಬಲ್ ಅವ್ರು ಕ್ಲೈಮ್ ಮಾಡೋಕ್ಕೆ ಅವಕಾಶ ಇದೆ ಒಂದು ವರ್ಷ ಫೀಸ್ ಕಟ್ಟಬಿಟ್ಟು ಸುಮ್ಮನೆ ಆಗಲ್ಲ ಅದನ್ನು ನಾವು ಅಮೌಂಟ್ನ ರಿಸರ್ವ್ ಮಾಡ್ತೀವಿ ಯಾವುದೇ ನಮಗೆ ವೆಲ್ಫೇರ್ ಆಕ್ಟಿವಿಟೀಸ್ ಅಥವಾ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಬಂದಾಗ ನಾವು ಎಜುಕೇಷನ್ ಕನ್ಸರ್ನ್ ಇಂದ ಈ ಅಮೌಂಟ್ನ ರಿಸರ್ವ್ ಮಾಡಿ ಮಿಕ್ಕಿದ ಪ್ರೋಗ್ರಾಮ್ಸ್ ಮಾಡೋದು ಇದು 24.1 ಪ್ರೋಗ್ರಾಮಲ್ಲಿ ಮಾಡ್ತಾ ಇದ್ವಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ ಅದಕ್ಕಿಂತ 100% ಈ ಪ್ರೋಗ್ರಾಮ್ ಬೆಟರ್ ಅಂತ ನಾನು ಇವ್ರಿಗೆ ಎಜುಕೇಟ್ ಮಾಡಿದ್ರೆ ಅವ್ರಿಗೂ ಅದ್ರ ಬಗ್ಗೆ ಮೇಡಮ್ ಈಗ ಒಂದು ಗ್ಯಾಸ್ ಕನೆಕ್ಷನ್ 3000 ಗ್ಯಾಸ್ ಕನೆಕ್ಷನ್ ಬಗ್ಗೆ ಹೇಳಿದ್ರೆ ಅದು ಯಾವ ಸ್ಕೀಮ್ ನಗರೋತ್ಥಾನ ಅಲ್ಲಿ ಈಗ ನಮಗೆ ನಗರೋತ್ಥಾನ 4th phase ಗ್ರ್ಯಾಂಟ್ಸ್ ಕೊಡ್ತಾರೆ ಅದರಲ್ಲಿ ನಾವು ಕೆಲವೊಂದು ಈ ಥರ ಸ್ಕೀಮ್ಸ್ ಮಾಡಬೇಕಾಗತ್ತೆ ವೇಸ್ಟ್ ಮ್ಯಾನೇಜ್ಮೆಂಟು ನಮ್ಮದು ಸಿಸ್ಟಮ್ ಈಗ 5 crores ಒಂದು ಜಾಗ ಲ್ಯಾಂಡ್ ಫಿಲ್ ಸೈಟಲ್ಲಿ ಅದೆಲ್ಲ ಪ್ರೋಗ್ರಾಮ್ ಆಗ್ತಾ ಇದೆಯಲ್ಲ ನೆಕ್ಸ್ಟ್ ಪ್ರತಿ ಮನೆಗೂ 2 dustbins ಕೊಡೋ ಪ್ರೋಗ್ರಾಮು ಇದೆ ಬರೀ ಒಂದೇ ಇದೆ ಬರೀ ಗ್ಯಾಸ್ ಕನೆಕ್ಷನ್ ಕೊಡೋ ಅಂಥದ್ದೇ ಇಲ್ಲ ನಮ್ಮ 60,000-75,000 ಫ್ಯಾಮಿಲೀಸ್ ಏನಿದೆ ಇಡೀ KGFಅಲ್ಲಿ ಎಲ್ಲರೂ ಅವ್ರ BPL ಕಾರ್ಡ್ ಇರಲಿ ಇರಲಿ ಇಲ್ಲದೆ ಹೋಗಲಿ ಇಂಡಿವಿಜುವಲ್ ಫ್ಯಾಮಿಲಿಗೆ 2 dustbins ಕೊಡೋ ಅಂಥದ್ದು ಅದರದ್ದು ಪ್ರೋಗ್ರಾಮ್ ತೊಗೊಂಡಿದ್ವಿ ಅದು ಎಲ್ಲರೂ ಒಟ್ಟಿಗೆ ಹೇಳೋದು ಬೇಡ ಒಂದು 2 monthsಲ್ಲಿ ಒಂದು ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡಿ ಈಗ ನಾವು ಮೇನ್ ಪ್ರೋಗ್ರಾಮ್ ಸ್ಕಾಲರ್ಶಿಪ್ ಬಗ್ಗೆ ಆಮೇಲೆ ಆಶ್ರಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ 20 ಇಯರ್ಸ್ ಹಿಂದೆ ಹಾಕ್ಕೊಂಡು ಡೆಸ್ಪರೇಟ್ ಆಗಿ ತುಂಬ ಬೇಜಾರಾಗಿದ್ದಾರೆ ನಾವು ಜಾಗ ರಿಸರ್ವ್ ಮಾಡಿ ಸರ್ಕಾರದಲ್ಲಿ ಆ ಜಾಗ ಎಲ್ಲ ಆಶ್ರಯ ಯೋಜನೆಗೆ ಅಲಾಟ್ ಮಾಡೋದಕ್ಕೆ ಅಂತ ಪರ್ಮಿಷನ್ನು ತೊಗೊಂಡು ಅದರದ್ದು ಈ ಥರನೇ ನೋಟಿಸ್ ತೊಗೊಂಡು ಅಲ್ಲಿ ಅಪ್ಲಿಕೇಶನ್ ಅವ್ರಿಗೆ ಕೊಡ್ತೀವಿ ಅವ್ರು ಹೇಗೆ ಎಲಿಜಿಬಲ್ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡಿಸ್ತೀನಿ ಆಶ್ರಯ ಯಾರು ಆಶ್ರಯ ಹೆಡ್ನ ಯಾರು ನೋಡ್ತಾ ಇದ್ದಾರೆ ಕಮಿಷನರ್ ಅಥವಾ ನಗರಸಭೆ ಅಧ್ಯಕ್ಷರೇ ಅದ್ರ ಮಾಹಿತಿ ಕೊಡಬೇಕು ಸೊ ಆಯ್ಕೆ ಸಮಿತಿಯಲ್ಲಿ ನಾವೇ ಇರ್ತೀವಿ ಅದರಿಂದ ಅವ್ರಿಗೆ ಅದ್ರ ಮಾಹಿತಿ ಕೊಡ್ತೀವಿ ಹಿಂದೆ ಯಾರಾದರೂ ಅಪ್ಲಿಕೇಶನ್ ಹಾಕ್ಕೊಂಡಿದ್ರೆ ಅವ್ರಿಗೆ ಸ್ವಲ್ಪ ಸೀನಿಯಾರಿಟಿ ಕೂಡ ಸಿಗುತ್ತೆ ಆ ಹಿಂದೆ ಅಪ್ಲಿಕೇಶನ್ನ ಇವಾಗ ಹಾಕೋ ಅಪ್ಲಿಕೇಶನ್ಗೆ ಅಟ್ಯಾಚ್ ಮಾಡಿದ್ರೆ ಸಾಕು ಆ ಥರದ್ದೆಲ್ಲ ಯೋಜನೆ ಮಾಡೇ ಮಾಡ್ತಾ ಇದ್ವಿ ಆಶ್ರಯ ಯೋಜನೆಯಲ್ಲಿರೋ ಕೊಡೋ ಸೈಟ್ಸ್ಗೂ ಕೂಡ ನಗರಸಭೆಯಿಂದನೇ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡೋದು ನೀರು ಡ್ರೈನೇಜು ರೋಡು ಲೈಟು ಈ ಥರದ್ದೆಲ್ಲ ಪಾರ್ಕ್ಸು
ಏನೇನು ಬೇಕಾಗುತ್ತೆ ಅಂತ ಎಲ್ಲ ಇನ್ಫ್ರಾಸ್ಟ್ರಕ್ಚರು ನಗರಸಭೆ ಮುಖಾಂತರನೇ ಪ್ರಾವಿಷನ್ ಮಾಡೇ ನಾವು ಅದನ್ನು ಕೊಡೋದು. ಈ ಹಿಂದೆ ಮಾಡಿರುವಂಥ ಯಾವುದೇ ತಪ್ಪು ಇವಾಗ ಆಗಲ್ಲ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸೆಂಟ್ರಲ್